ಹಾಯ್ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಡಿಜೆ ಮಿನಿ 3 ಪ್ರೋ ಡ್ರೋನ್ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೆ. ಅದನ್ನೆಲ್ಲ ನೀವು ನೋಡಿರ್ತಿರೋ ಗೊತ್ತಿಲ್ಲ, ಈ ವಿಡಿಯೋಗಂತೂ ನೋಡೋಕೆ ಬಂದೇ ಬಂದಿರ್ತೀರ ಅಂತ ಗೊತ್ತು. ಸೊ ಈ ವಿಡಿಯೋದಲ್ಲಿ ನನ್ನ ಡಿಜೆ ಮಿನಿ 3 ಪ್ರೋ ಡ್ರೋನ್ ಸಮುದ್ರದಲ್ಲಿ ಲ್ಯಾಂಡ್ ಆಗಿರೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಲ್ಯಾಂಡ್ ಆಯಿತು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನೊಂದು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ದೆ, ಎಲ್ಲ ಶೂಟೆಲ್ಲ ಕಂಪ್ಲೀಟ್ ಆಗಿ ಎಂಡ್ ಟೈಮಲ್ಲಿ ನನ್ನ ಒಂದು ಡ್ರೋನನ್ನು ವಾಪಸ್ ತೊಗೊಂಡು ಲ್ಯಾಂಡ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಈ ಅವಂತರ ನಡೆದಿರೋದು. ಸೊ ಆ ಫುಟೇಜ್ ಕೂಡ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ, ಬಟ್ ಡಿ ಜೆ ಆ್ಯಪಲ್ಲಿ ನಾನು ರೆಕಾರ್ಡ್ ಮಾಡದಿದ್ದರೂ ಆ ಒಂದು ವಿಡಿಯೋ ಫುಟೇಜ್ ನನಗೆ ಸಿಕ್ತು. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನಾನು ಹೀಗೆ ನನ್ನ ಒಂದು ಡ್ರೋನ್ ಸಮುದ್ರದಲ್ಲಿ ಲ್ಯಾಂಡ್ ಆದ ನಂತರ ಡಿ ಜೆ ಫ್ಲೈಟ್ ಆ್ಯಪ್ನ ಓಪನ್ ಮಾಡಿದೆ. ಓಪನ್ ಮಾಡಿದ್ದಾದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಫೈನ್ ಮೈ ಡ್ರೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಡಿ ಜೆ ಡ್ರೋನ್ನ ಒಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದ್ರೆ ಫೈನ್ ಮೈ ಡ್ರೋನ್ ಅಂತ ಆಪ್ಷನ್. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಡ್ರೋನ್ ಲಾಸ್ಟ್ ಎಲ್ಲಿ ಆನ್ ಇತ್ತು ಆ ಒಂದು ಲೊಕೇಶನನ್ನು ತೊಗೊಂಡು ನಿಮಗೆ ತೋರಿಸುತ್ತೆ. ಸೊ ಈ ಒಂದು ಲೊಕೇಶನಲ್ಲಿ ಲಾಸ್ಟ್ ಲೊಕೇಶನ್ ಇರತಕ್ಕಂಥದ್ದು. ಸೊ ಅಲ್ಲಿ ನೀವು ನಿಮ್ಮ ಒಂದು ಡ್ರೋನನ್ನು ಕಳೆದುಕೊಂಡಿದ್ದರೆ ಅಲ್ಲಿ ನೀವು ನಿಮ್ಮ ಡ್ರೋನನ್ನು ಹುಡುಕಬಹುದು ಅನ್ನೋದಕ್ಕೆ ಈ ಒಂದು ಫೈನ್ ಮೈ ಡ್ರೋನ್ ಅನ್ನೋ ಆಪ್ಷನನ್ನು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಾನಿಂದ ಓಪನ್ ಮಾಡಿದ್ಮೇಲೆ ನನ್ನ ಒಂದು ಡ್ರೋನ್ ಎಲ್ಲಿ ಲ್ಯಾಂಡ್ ಆಗಿದೆ ಅಂತ ತೋರಿಸ್ತಾ ಇತ್ತು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡುವುದು ಸಮುದ್ರದಲ್ಲಿ ಲ್ಯಾಂಡ್ ಆಗಿರತಕ್ಕಂಥ ಒಂದು ಲೊಕೇಶನನ್ನು ನೀವು ನೋಡ್ತೀರಾ. ಸೊ ಇಲ್ಲಿ ಸ್ಯಾಟಲೈಟ್ ಹಾಕಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನನ್ನ ಒಂದು ಡ್ರೋನ್ ಲಾಸ್ಟ್ ಇಳಿದಿರೋದು ಎಲ್ಲಿ ಅಂತ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ಕ್ವೇರ್ ಬಾಕ್ಸಲ್ಲಿ ಒಂದು ವೀಡಿಯೋ ಥರ ಕಾಣಿಸ್ತಾ ಇತ್ತು. ಆವಾಗಲೇ ನನಗೆ ಗೊತ್ತಾಗಿದ್ದು ಇದು ವಿಡಿಯೋ ಆಗಿದೆ ಅಂತ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿರಲಿಲ್ಲ, ಇದು ಡಿ ಜೆನವರು ಕೊಡ್ತಾ ಇರ್ತಕ್ಕಂಥ ಫೀಚರ್. ಸೊ ಆಲ್ವೇಸ್ ಅಂದರೆ ಎಲ್ಲ ಟೈಮಲ್ಲೂ ನೀವು ನಿಮ್ಮ ಒಂದು ಡ್ರೋನನ್ನು ಲಾಸ್ಟ್ ಟೈಮ್ ಏನು ಕೇಳಿಸ್ಕೊತಿರ್ತೀರ, ಸೊ ಪ್ರತಿ ಸಲನೂ ಅದು ರೆಕಾರ್ಡ್ ಮಾಡುತ್ತೆ. ಬಟ್ ಅದನ್ನ ಸ್ಟೋರ್ ಮಾಡೋದು ಲಾಸ್ಟ್ ಟೈಮ್ ಇರತಕ್ಕಂಥ ಒಂದು ವಿಡಿಯೋನ ಮಾತ್ರ ಅದು ಸ್ಟೋರ್ ಮಾಡುತ್ತೆ. ಸೊ ಆ ಒಂದು ಲೊಕೇಶನ್ ಮತ್ತು ವಿಡಿಯೋ ಇಲ್ಲಿತ್ತು. ಅದನ್ನು ನಾನು ಪ್ಲೇ ಮಾಡಿದಾಗ ನನ್ನ ಡ್ರೋನ್ ಯಾವ ರೀತಿ ನೀರಲ್ಲಿ ಇಳಿತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ, ನೀವು ಕೂಡ ವಿಡಿಯೋದಲ್ಲಿ ನೋಡ್ಬೋದು ಇವಾಗ. ಸೊ ಎಟ್ ದ ಎಂಡ್ ಟೈಮಲ್ಲಿ ನಾನು ನೋಡಿದೆ, ಅಲ್ಲಿಯವರು ನನ್ನ ಗಮನ ಬೇರೆ ಕಡೆ ಇತ್ತು. ಎಂಡ್ ಟೈಮಲ್ಲಿ ನೋಡಿದ ಮೇಲೆ ಎತ್ತೋ ಅಷ್ಟರಲ್ಲಿ ಡ್ರೋನ್ ನೀರಲ್ಲಿ ಬಿದ್ದುಬಿಡ್ತು. ಸೊ ಟೋಟಲಿ ಮಿನಿ 3 ಪ್ರೋ ಡ್ರೋನ್ ನೀರಲ್ಲೇ ಮುಳುಗೋಯಿತು. ಅದಾದಮೇಲೆ ನೆಟ್ವರ್ಕ್ ಹೋಯಿತು, ನೆಟ್ವರ್ಕ್ ಬರಲೇ ಇಲ್ಲ, ನಾನು ಏನು ಮಾಡೋಕ್ಕಾಗಲಿಲ್ಲ. ಸೊ ಇದಿಷ್ಟು ಮಿನಿ 3 ಪ್ರೋ ನೀರಲ್ಲಿ ಲ್ಯಾಂಡ್ ಆಗಿರತಕ್ಕಂಥ ವಿಷಯದ ಬಗ್ಗೆ ಮಾಡಿರ್ತಕ್ಕಂಥ ವಿಡಿಯೋ. ಮತ್ತು ನೀವು ಇನ್ನೂ ಒಂದ್ಸಲ ನೋಡಿಬೋದು. ಸೊ ನೀವು ಇನ್ನೊಂದ್ಸಲ ನೋಡಿ ಯಾವ ರೀತಿ ನನ್ನ ಒಂದು ಮಿನಿ 3 ಪ್ರೋ ಡ್ರೋನ್ ಲಾಸ್ಟಲ್ಲಿ ನೀರಲ್ಲಿ ಇಳಿತಾ ಇದೆ ಅಂತ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.